ವೀಕ್ಷಕರೇ ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ವಿಜಯಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ನಲವತ್ವಾಡ ಹಾಗೂ ಶ್ರೀ ವೀರೇಶ್ವರ ವಿದ್ಯಾವರ್ಧಕ ಸಂಘ ನಲವತ್ವಾಡ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಮುಖ ನಾಯಕರು ಹಾಗೂ ನಿರಂತರ 44 ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಈ ಭಾಗದ ಹಿರಿಯ ಸಮಾಜ ಸೇವಕರು ಶ್ರೀಮಾನ್ಯ ಮಹಂತಪ್ಪ ಗೌಡ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಆನ್ಲೈನ್ ಸೋಶಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲನೆಯದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಪರಿಚಯ ಅನ್ನಕೇನ್ರಿ ಮೊದಲಿದ್ದರೆ ನಮ್ಮ ತಂದೆಯವರು ರಾಜಕೀಯ ಮಾಡ್ಕೊಂತ ಪ್ರೇರಣೆ ಮಾಡಿದ್ರಾ ಹೌದು ಅವರು ಹೋದ ನಂತರ ಅವರು ಏನು ನಮ್ಮ ತಂದೆಯವರು ಮಾಡ್ಯಾರ ಅದನ್ನ ನಾನು ಮುಂದುವರಿಸುವಂತ ಹೋಗಬೇಕು ಅನ್ನುವಂತ ಒಂದೇ ಮನಸ್ಸಿನಿಂದ राजकीय प्रवेश राजकीय प्रवेश मोदले ग्राम पंचायती उपाध्यक्ष आए अद ना जिला पंचायती उपाध्यक्ष आए डीसीसी बैंक जिला मध्यवर्ती सहकारी बैंक उपाध्यक्ष आए अद ना पट्टण सहकारी बैंक अध्यक्ष दी अद ना वीरेश्वर संस्था चेयरमैन आगे साकु नल्वत हल जनर नपर्कल दिवस तमेन वैयक्तिक केस बंद ಕೆಲಸ ಮಾಡಿ ಕೊಡ್ರಿ ಅಂತಾರ ನನ್ನ ಕೈಲಾದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ನಾನು ಅವರ ಕೆಲಸ ಮಾಡಿ ಕೊಟ್ಟೆ ಖಂಡಿತ ಸರ್ ಸರಿಗ ಈ ರಾಜಕೀಯಕ್ಕೆ ತಾವು ವ್ಯಕ್ತಿಕವಾಗಿ ಯಾವಾಗ ಪ್ರವೇಶ ಮಾಡಿದ್ರಿ ಏನು ಪ್ರೇರಣೆ ನಿಮಗೆ ಪ್ರೇರಣೆ ಏನಿಲ್ಲ ನಮ್ಮ ತಂದೆಯವರದು ಪ್ರೇರಣೆ ನಮ್ಮ ತಂದೆಯವರು ಏನು ಮೊದಲು ಸುತ್ತಲಹಳ್ಳಿ ನ್ಯಾಯ ಮಾಡ್ತಿದ್ರು ನಮ್ಮ ತಂದೆಯವರು ನಮ್ಮ ತಂದೆಯವರು ದೇಶಮುಖರು ಎಲೆಕ್ಷನ್ ಮಾಡ್ತಿದ್ರು ಅವರೆಲ್ಲರೂ ಮಾಡ್ಕೊಂತ ಬಂದ ನಂತರ ಅದರ ನಂತರ ನಾವು ಅದನ್ನ ಮುಂದುವರಿಸ್ಕೊಂಡು ಹೋದ್ವಿ ಅದನ್ನೇ ತಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರಿ ಸರಿಗ ಹಲವಾರು ಹುದ್ದೆಗಳಲ್ಲಿ ಕೆಲಸ ಕಾರ್ಯಗಳು ನಿರ್ವಹಿಸಿದಂತ ಅನುಭವ ನಿಮಗಿದೆ ಈ ರಾಜಕೀಯ ಜೀವನದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮಗೆ ಗುರುಗಳು ಅಂತ ಯಾರಿಗೆ ಭಾವಿಸ್ತಿರ್ತಾವು ನಮ್ಮ ಗುರುಗಳು ಅಂದ್ರೆ ಜಿಗಿನಿ ಸಾಹೇಬರಿಗೆ ಭಾವಿಸಬೇಕಾಗುತ್ತೆ ಜಿಗಿನಿ ಸಾಹೇಬ ಕಾಜಿವಲ್ ಸಾಹೇಬ ಅವರಿಗೆ ಭಾವಿಸಬೇಕಾಗುತ್ತೆ ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಹಾಗೂ ನಮ್ಮ ಮಾಜಿ ನಮ್ಮ ಸಂಸದರು ಹಾಲಿ ಸಂಸದರು ಅವರಿಗೆ ಅವರಿಂದನೇ ಪ್ರೇರಣೆ ಅನ್ನು ಮಾತಾಡ್ತಾರೆ ಖಂಡಿತ ಸರಿಗ ಹಲವಾರು ಹುದ್ದೆಗಳಲ್ಲಿ ಕೆಲಸ ಮಾಡಿದಂತ ಅನುಭವ ನಿಮಗಿದೆ ಮೊದಲನೆಯದಾಗಿ ತಾವು ಜಿಲ್ಲಾ ಪಂಚಾಯಿತಿಗೆ ಎರಡು ಬಾರಿ ಆಯ್ಕೆಯಾಗಿದ್ರಿ ಅದರಲ್ಲಿ ಒಂದು ಬಾರಿ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದ್ರು ಆ ಎರಡು ಅವಧಿಯಲ್ಲಿ ಈ ತಮ್ಮ ಒಂದು ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಏನೇನು ಪ್ರಾಮಾಣಿಕವಾಗಿ ಎಷ್ಟು ಕೆಲಸ ಮಾಡಬೇಕಾಯ್ತು ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಟ್ಟಿದ್ದೀನಿ ಯಾಕಂದ್ರೆ ನಾನು ಇದ್ದಲ್ಲಿ ಮಾದೇವ ಪಾಟಿ ಅವರು ಅಧ್ಯಕ್ಷರಿದ್ದರು ಜಮಖಂಡಿ ಅವರು ಅವ್ರು ನಾವೇನು ಹೇಳಿದ್ರು ಎಲ್ಲ ಕೆಲಸಗಳನ್ನು ಪೂರೈಸಾರ ಇಷ್ಟು ಮಾತ್ರ ನನ್ನ ಸಂತೋಷ ಅದು ಆ ಒಂದು ಏನು ಅನುದಾನ ಇತ್ತು ಅದನ್ನ ಮಾಡಿ ಕೊಟ್ಟಿದಂತ ಅನುಭವ ಇದೆ ಸರ್ ಅದೇ ಅದರ ಜೊತೆಯಲ್ಲಿ ಸರ್ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಲ್ಲಿ ಕೂಡ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರಿ ಅಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರಿ ಮತ್ತೆ ಅದರ ಕಡೆಯಿಂದ ನಿಮ್ಮ ಒಂದು ತಾಲೂಕಿನಲ್ಲಿ ಇರುವಂತ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಏನೇನು ಅನುಕೂಲ ಮಾಡಿಕೊಟ್ರಿ ಏನೇನು ಅನುಕೂಲ ಮಾಡಿಕೊಟ್ಟಿನಿ ಅಂದ್ರೆ ನನ್ನ ಕೈಯಲ್ಲಿ ನಾನು ಡಿಸಿಜಿ ಬ್ಯಾಂಕ್ ಉಪಾಧ್ಯಕ್ಷ ಆಗಿಂದ ಮೂರು ಸೊಸೈಟಿಗಳು ಲಾಸ್ ಆಗಿ ಮುಚ್ಚಿದ್ದು ಅವನು ಪ್ರಾರಂಭ ಮಾಡಿಸಿದೆ ಮೂರು ಸೊಸೈಟಿಗಳು ಆ ನಂತರ ಎರಡು ಸೊಸೈಟಿ ಹೊಸ ಮಾಡಿಕೊಟ್ಟಿನ ಐದು ಸೊಸೈಟಿಗಳು ನನ್ನ ಕೈ ಮೇಲೆ ನಾನು ಪ್ರಾರಂಭ ಮಾಡಿದೆ ಅಂತ ನಾನು ಸಂತೋಷದಿಂದ ಹೇಳಲೇಬೇಕಾಗುತ್ತೆ ಖಂಡಿತ ಸರ್ ಸರ್ ಅದೇ ರೀತಿ ಈಗ ಹಿಂದೆ ಒಂದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗುವ ಮುಖಾಂತರ ತಮ್ಮ ಒಂದು ಪಯಣ ಶುರುವಾಯಿತು ಆ ಅವಧಿಯಲ್ಲಿ ಯಾವ ರೀತಿ ಇತ್ತು ಸರ್ ಅಂದ್ರೆ ಪಂಚಾಯಿತಿ ವ್ಯವಸ್ಥೆ ಆಗಿನ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಪಂಚಾಯಿತಿ ಆವಾಗಿನ ಊರು ಏನೇನು ಹೇಳ್ತಿದ್ರು ಅದನ್ನ ನಡೆಸಿಕೊಂಡು ಬರ್ತಿದ್ದೇವೆ ಸರ್ ಈಗ 1980ರ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ತಾವೊಂದು ಹಿರಿಯ ರಾಜಕಾರಣಿ ಆಗಿರೋದ್ರಿಂದ ಏನು ವ್ಯತ್ಯಾಸ ಅಂತ ತಾವು ಹೇಳಬಹುದು ಬಹಳ ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಜನರ ಬಲ್ಲೆ ನಾನೇನು ಕಮ್ಮಿ ಅದೀನಿ ಅನ್ನೋದು ಸ್ವಭಾವ ಎಲ್ಲರ ಬಲ್ಲಿ ಮೂಡಿದೆ ಈ ಮೊನ್ನೆ ಅದನ್ನೇನು ಮುಚ್ಚಿಡಂಗಿಲ್ಲ ಮೊನ್ನೆ ನಮ್ಮಲ್ಲಿ ಪಟ್ಟಣ ಪಂಚಾಯಿತಿ ಎಲೆಕ್ಷನ್ ಆಯ್ತು ಇಲೆಕ್ಷನ್ ಆದ್ರೆ 14 ವಾರ್ಡಿಗೆ ನಿಂದಿಸಿದ್ರು ನಿಂದಿಸಿ ನಮ್ಮ ಮನುಷ್ಯನೋ ಅದಾವ ನಮ್ಮ ಇರುತ್ತೆ ನಮ್ಮ ಕ್ಯಾಂಡಿಡೇಟ್ ಇರುತ್ತೆ ಹಾಕಿದ ಹೋದ ಸಲ ಏನೂ ಇರಲಾರ್ದ ಎರಡು ಸೀಟ್ ಗೆದ್ದಿದ್ದು ಈ ಸಲ ಏನೂ ಇರಲಾರ್ದ ಒಂದು ಸೀಟು ಬರಲಿಲ್ಲ ಇವ್ರು ನಮ್ಮವರೇ ನಮ್ಮ ಕಾಲು ಹೇಳೋದು ಜಗ್ತಾರ ಅದೇ ನಾ ಅದನ್ನು ಮುಚ್ಚಿಡಂಗಿಲ್ಲ ಈ ರೀತಿ ಒಂದು ವ್ಯವಸ್ಥೆ ಇದೆ ಸರಿಗ ಈ ಒಂದು ಭಾಗದ ಜನಪ್ರಿಯ ಶಾಸಕರು ಶ್ರೀಮಾನ್ಯ ಎಸ್ ನಡಹಳ್ಳಿ ಪಾಟೀಲ್ ಸಾಹೇಬರು ಅವರ ಕಡೆಯಿಂದ ಏನೇನು ಅಭಿವೃದ್ಧಿ ಕೆಲಸಗಳು ಈ ಭಾಗದಲ್ಲಿ ತಮ್ಮ ತಾಲೂಕಿಗೆ ಆಗಿದೆ ಅಂತ ತಾವು ಹೇಳ್ಬೋದು ಸರ್ ಏನೇ ಇಲ್ಲ ಸರ್ ಅವರು ನಡಹಳ್ಳಿಯವರು ಎಷ್ಟು ಕೆಲಸ ಮಾಡ್ಯಾರ ಅಂತ ಹೇಳಿದ್ರೆ ನಮ್ಗೆ ಬಹಳ ಅತಿ ಸಂತೋಷ ಆಗ್ತದೆ ಯಾಕೆಂದ್ರೆ ನಮ್ಮ ಕ್ಷೇತ್ರದಲ್ಲಿ 10 ಪುನರ್ವಸತಿ ಕೇಂದ್ರಗಳು ಬರ್ತವೆ 10 ಪುನರ್ವಸತಿ ಕೇಂದ್ರ ಬಂದ್ರೆ ಹಿಂದಿನ ಶಾಸಕರು ಏನೇ ಕೆಲಸ ಮಾಡಿದ್ದಿಲ್ಲ ಅದನ್ನು ಪುನರ್ ಎಸ್ಟಿಮೇಟ್ ಮಾಡಿಸಿ ಈಗ 25 ಕೋಟಿ ರೂಪಾಯಿವರೆಗೆ ಆಲ್ರೆಡಿ ಕಾಮಗಾರಿ ಚಾಲೂ ಆಗಿದೆ ಅದಕ್ಕೆ ನಡಹಳ್ಳಿಯವ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ ನಾಲತೋಡದಲ್ಲಿ
ಇನ್ನು 8 ಕೋಟಿ ಹಾಕಿದ್ರಂದ್ರೆ ನಗಳೆ ಸಾಹೇಬರು ಹಾಕಿದ್ರಂದ್ರೆ ಇಡಿ 40 ವಾರನೇ ಸಿಸಿ ರೋಡ್ ಆಗ್ತದೆ ಗಟರಗಳು ಆಗ್ತವೆ ಸಾಕಷ್ಟು ಕೆಲಸಗಳು ಅಭಿವೃದ್ಧಿ ನಡಳೆ ಮಾಡ್ಯಾರ ಯಾಕಂದ್ರೆ ಒಂದು ಸಭಾ ಭವನ ಹಾಕ್ಯಾರ ಅದು ಮುಗಿಯೋ ಅಂತಕ್ಕೆ ಬಂದದ ಬಸ್ ಸ್ಟ್ಯಾಂಡ್ ಅನ್ಕರು ಬಿಜಾಪುರ ಜಿಲ್ಲೆದಾಗ ಯಾವ ಆಲದಂತ ಬಸ್ ಸ್ಟ್ಯಾಂಡ್ ನಾ ಜಗಜೀನರ್ ಮಾಡಿಸಿದ್ರು ಇದು ನಮ್ಮ ನಡಳೆಯವರು ಮಾಡಿಸಿದ್ರು ಯಾಕಂದ್ರೆ ಸುತ್ತ ಮಳೆಗಾಲದ ಮೂರು ತಿಂಗಳ ಬಸ್ ಸ್ಟ್ಯಾಂಡಾಗ ಯಾರು ಹೋಗಿದ್ದಿಲ್ಲ ಅಷ್ಟು ನೀರು ನಿಂತಿತ್ತು ಈಗ ಅದು ಬಸಿತಿತ್ತು ಪೂರ್ತಿ ಎಲ್ಲ ಇದು ಮಾಡಿ ರಗಡ 3 ಕೋಟಿ ರೂಪಾಯಿ ಕೆಲಸ ಬಹಳ ಚೆನ್ನಾಗಿ ಮಾಡ್ಯಾರ ಅದು ಏನು ನೆನೆಸ್ಬೇಕು ಅದು ಕೆಲಸ ಮಾಡಿದ್ ನೋಡಿ ಈ ರೀತಿ ಒಂದು ಅಭಿವೃದ್ಧಿ ಕೆಲಸಗಳು ಅವರಿಂದ ಆಗಿದೆ ಖಂಡಿತ ಸರ್ ಈಗ ಭಾರತೀಯ ಜನತಾ ಪಾರ್ಟಿ ಪಕ್ಷದ ತಾವೊಂದು ಹಿರಿಯ ನಾಯಕರು ಈ ಹಿಂದೆ ನಡೆದಂತ ಒಂದು ಎರಡು ಚುನಾವಣೆಗಳು ಸಿಂದಗಿ ಮತ್ತೆ ಹಂಗಲ್ ಉಪಚುನಾವಣೆಗಳು ಫಲಿತಾಂಶಗಳು ನೋಡಿದ್ರೆ 2023ರಲ್ಲಿ ಮತ್ತೆ ರಾಜ್ಯದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಪಕ್ಷ ಅಧಿಕಾರಕ್ಕೆ ಬರುತ್ತಂತ ಅನ್ಸುತ್ತಾ ಸರ್ ನಿಮಗೆ ನೂರಕ್ಕೆ 100 ಅನ್ನಿಸ್ತದೆ ಯಾಕಂದ್ರೆ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರ ಕೆಲಸ ನೋಡಿ ಜನರು ಬಹಳ ಹಳ್ಳಿಯಾಗ ಜನರೇ ಮಾತಾಡ್ತಾರೆ ಈಗ ನಾವು ಮಾತಾಡೋದಲ್ಲ ಜನರೇ ಮಾತಾಡ್ತಾರೆ ಅದರಂತೆ ಈಗ ಇದ್ದಂಥ ಸಿ ಎಂ ಆದರೂ ಬಸವರಾಜ ಬೊಮ್ಮಾಯಿ ಅವರು ಸಾಕಷ್ಟು ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಅವರು ಕೆಲಸ ಮಾಡ್ತಾರೆ 100ಕ್ಕೆ 100 ನಮ್ಮ ಪಾರ್ಟಿ ಬರ್ತದೆ ಅಂತ ಹೇಳಲೇಬೇಕಾಗುತ್ತೆ ಖಂಡಿತ ಸರ್ ಈಗ ಬಹಳಷ್ಟು ದಿನಗಳಿಂದ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕಾ ಪಂಚಾಯತಿ ಚುನಾವಣೆಗಳು ಆಗಿಲ್ಲ ಸರ್ ಈಗ ಅತಿ ಶೀಘ್ರದಲ್ಲೇ ಆಗುವ ಒಂದು ಸಾಧ್ಯತೆಗಳು ಕೂಡ ಇದೆ ಈಗ ಸರ್ ಅದರಲ್ಲಿಯೂ ಕೂಡ ಒಂದು ಮೇಲ್ಗೈಯನ್ನು ಸಾಧಿಸಿದಂತ ಸರ್ ಈಗ ಒಂದು ಒಂದ್ ಕಡೆ ಇನ್ನೊಂದ್ ಕಡೆ ಈಗ ಜನ ಡೀಸೆಲ್ ಬೆಲೆ ಆಗಿರ್ಬೋದು ದಿನಸಿ ಬೆಲೆಗಳಾಗಿರ್ಬೋದು ಇದನ್ನು ಸಾಕಷ್ಟು ಏರಿಕೆ ಆಗಿದೆ ಅಂತ ಒಂದ್ ಕಡೆ ಜನ ಬೇಸತ್ತು ಕೂಡ ಗೊಂಡಿದ್ದಾರೆ ಸರ್ ಈಗ ಏನ್ ಹೇಳಲಿ ಅದು ಅನಿವಾರ್ಯ ಇದೆ ಸರ್ ಈಗ ಈಗ ಎಲ್ಲಿ ಬೇಕಲ್ಲಿ ಯುದ್ಧಗಳು ಚಲೋ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ತೈಲ ಬೆಲೆ ಏರಿಕೆ ಆಗಿ ಇದು ಆಗಿ ಮತ್ತು ಅದು ಅನಿವಾರ್ಯ ಐತಿ ಎಲ್ಲರೂ ಯಾರು ಬಿಟ್ಟಾರ ಸೈಕಲ್ ಮೋಟರ್ ಹೊಡಿದು ಹೇಳ್ರಿ ನಮಗೆ ಖಂಡಿತ ಸರ್ ಈಗ ರಾಜಕೀಯ ಹೊರತುಪಡಿಸಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಯಾವ ರೀತಿ ತೊಡಗಿಸ್ಕೊಂಡು ಬಂದ್ರಿ ಇಲ್ಲಿವರೆಗೆ ಊರಿನ ಯಾವುದೇ ಒಂದು ಜಾತಿ ಪಂಥ ಭೇದ ಜಾತಿ ಪಂಥ ಭೇದ ಅನ್ಕರು ಯಾವ ಇಲ್ಲ ನಮ್ಮಲ್ಲಿ ಎಲ್ಲರೂ ನನ್ನವರೇ ಅನ್ನೋರು ಯಾವ ಜಾತಿಯವರು ಇರಲಿ ಏನೇ ಇರಲಿ ಯಾರು ಎಲ್ಲರೂ ನಮ್ಮವರೇ ಅಂತ ಅದಕ್ಕಾಗಿ ಜನರು ನಮ್ಮನ್ನು ಇಷ್ಟು ಪ್ರೀತಿ ಮಾಡ್ತಾರೆ ಖಂಡಿತ ಸರ್ ಅದೇ ರೀತಿ ಸರ್ ನಾವು ಒಂದು ಶಿಕ್ಷಣ ಪ್ರೇಮಿಯೂ ಕೂಡ ಆಗಿದ್ರಿ ಮತ್ತೆ ಶ್ರೀ ವೀರೇಶ್ವರ ವಿದ್ಯಾವರ್ಧಕ ಸಂಘ 40 ವಾರ ಅಲ್ಲಿ ಅಧ್ಯಕ್ಷ ಕೂಡ ಆಗಿದ್ರಿ ಒಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಕೂಡ ಆಗಿದ್ರಿ ಈಗ ಸರ್ ಒಂದು ರಾಜ್ಯ ರಾಷ್ಟ್ರ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದಾಗಿರ್ತದೆ ಶೈಕ್ಷಣಿಕವಾಗಿ ಯಾವ ರೀತಿ ತಾವು ಸಹಾಯ ಸಹಕಾರಗಳು ಮಾಡ್ತೀರಿ ಮತ್ತೆ ತಮ್ಮ ಶಿಕ್ಷಣ ಸಂಸ್ಥೆಯನ್ನು ಯಾವ ರೀತಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ರಿ ಸರ್ ಏನಿಲ್ಲ ಸರ್ ಮೊದಲ 54ರಾಗ ಪ್ರಾರಂಭಗೊಂಡಂತ ನಮ್ಮ ಸಂಸ್ಥೆ ಹೈಸ್ಕೂಲು ಪ್ರಾರಂಭ ಆಯಿತು ಪ್ರಾರಂಭವಾದ ನಂತರ ಮತ್ತು ಮುಂದೆ ಬರುವರ್ತಾ ಹೈಸ್ಕೂಲ್ ಆಯಿತು ಆಮೇಲೆ ಬಿ ಎ ಆಯಿತು ಬಿ ಎಡ್ ಆಯಿತು ಅಲ್ಲಿಂದ ಟಿ ಸಿ ಎಚ್ ಆಯಿತು ಅಲ್ಲಿಂದ ಐ ಟಿ ಐ ಆಯಿತು ಎಲ್ಲ ಸಂಸ್ಥೆಗಳನ್ನು ನಮ್ಮ ಸಂಸ್ಥೆಯಿಂದ ನಡೆಸ್ಕೊಂತ ಬಂದ್ವಿ ನಮ್ಮ ಮತ್ತೊಂದು ಅನುಕೂಲ ಏನದಂದ್ರೆ ಇಲ್ಲಿ ಗುಲ್ಬರ್ಗ ಡಿಸ್ಟಿಕ್ ರಾಯಚೂರು ಡಿಸ್ಟಿಕ್ ಇವೆರಡೂ ಸಮೀಪ ಇರೋದ್ರಿಂದ ಹಿಂದುಳಿದ ಡಿಸ್ಟಿಕ್ ಇರೋದ್ರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿ ಬಂದು ಕಲಿತಿದ್ರು 2800-2900 ವಿದ್ಯಾರ್ಥಿಗಳು ಇರ್ತಿದ್ರು ಒಂದು ವರ್ಷಕ್ಕೆ ಅಷ್ಟು ವಿದ್ಯಾರ್ಥಿಗಳು ಇತ್ತು ಬೋರ್ಡಿಂಗ್ದ ಶಾಶ್ವತ ಅನುದಾನದ ಸಹಿತ ಬೋರ್ಡಿಂಗ್ ನಮ್ಮಲ್ಲಿ ಚಾಲು ಐತಿ ಈ ರೀತಿ ಒಂದು ವ್ಯವಸ್ಥೆಗಳು ಇದೆ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ನಾವು ನೋಡಿದ್ರಲ್ಲ ವೀಕ್ಷಕರೇ ವಿಜಯಪುರ ಜಿಲ್ಲೆ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು 40 ವಾರ ಶ್ರೀ ವೀರೇಶ್ವರ ವಿದ್ಯಾವರ್ಧಕ ಸಂಘ 40 ವಾರ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಹಿರಿಯ ನಾಯಕರು ಸುಮಾರು 44 ವರ್ಷಗಳಿಂದ ಜನಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸಭೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂತ ಶ್ರೀಮಾನ್ಯ ಮಹಾಂತಪ್ಪಗೌಡ ಪಾಟೀಲ್ ಅವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಎಂದೇ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ